ಸಿಟಿ ರವಿ ಭದ್ರಕೋಟೆಯಲ್ಲೇ ಬಣ ನಾವು ಪಕ್ಷಕ್ಕಾಗಿ ದುಡ್ದಿದ್ದೀವಿ ಅನ್ನೋ ಹಠ ಸಿಟಿ ರವಿ ವಿರುದ್ಧ ತೊಡೆತಟ್ಟಿದ್ದು ಯಾರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಹೇಗಾದರೂ ಮಾಡಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಮತ್ತೆ ಅಧಿಕಾರವನ್ನು ಚಲಾಯಿಸಬೇಕು ಅದರಲ್ಲೂ ಗುಜರಾತ್ನಲ್ಲಿ ಬಂದಿರುವಂಥ ಫಲಿತಾಂಶ ಗುಜರಾತ್ನ ದಿಗ್ವಿಜಯ ರಾಜ್ಯ ಬಿಜೆಪಿ ನಾಯಕರ ಒಂದು ಹುಮ್ಮಸ್ಸನ್ನು ಹಿಮ್ಮಡಿ ಮಾಡಿದೆ ಹಾಗನ್ಬಿಟ್ಟು ಗುಜರಾತ್ ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡಿದ್ರೆ ಸತತವಾಗಿ ಗೆದ್ಕೋ ಬಂದಿರೋ ಒಂದಷ್ಟು ನಾಯಕರು ವಯಸ್ಸಾಗಿರೋ ಒಂದಷ್ಟು ನಾಯಕರು ವಿವಾದದಲ್ಲಿ ಸಿಲುಕಿರೋ ಒಂದಷ್ಟು ನಾಯಕರನ್ನ ನೀವು ಹಿಂದೆ ಸರಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿ ಪಕ್ಷಕ್ಕಾಗಿ ದುಡಿರಿ ಹೊಸ ಮುಖಗಳಿಗೆ ಅವಕಾಶ ಕೊಡಿ ಅಂದರೆ ಒಪ್ಕೋತಾರ ಇಂಥದ್ದೊಂದು ಚರ್ಚೆ ಇದೀಗ ಚಿಕ್ಕಮಗಳೂರಿನಲ್ಲಿ ಶುರುವಾಗಿದೆ ಅದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರ ಕ್ಷೇತ್ರದಲ್ಲಿ ಎಸ್ ವೀಕ್ಷಕರೇ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ ನಂತರ ಬರುವಂಥ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ ಚಿಕ್ಕಮಗಳೂರು ಅಂದರೆ ಸಿ ಟಿ ರವಿ ಸಿ ಟಿ ರವಿ ಅಂದರೆ ಚಿಕ್ಕಮಗಳೂರು ಸತತವಾಗಿ ನಾಲ್ಕು ಬಾರಿ ಚಿಕ್ಕಮಗಳೂರಿನಲ್ಲಿ ದಿಗ್ವಿಜಯವನ್ನು ಸಾಧಿಸಿರುವಂಥ ಸಿ ಟಿ ಅವರು ಇದಕ್ಕೆ ಐದನೇ ಬಾರಿ ಎಮ್ ಎಲ್ ಎ ಆಗುವಂಥ ಕನಸನ್ನು ಕಾಣ್ತಿದ್ದಾರೆ ಆದರೆ ಸಿ ಟಿ ರವಿ ಅವರಿಗೆ ಚಿಕ್ಕಮಗಳೂರಿನಲ್ಲಿ ಅದರಲ್ಲೂ ಬಿ ಜೆ ಪಿಯಲ್ಲಿ ಶತ್ರುಗಳಿದ್ದಾರಾ ಗೊತ್ತಿಲ್ಲ ಆದರೆ ಈಗ ಸದ್ಯ ನಡೆದಿರುವಂಥ ಸನ್ನಿವೇಶ ನೋಡಿದ್ರೆ ನಾವು ಕೂಡ ಇಪ್ಪತ್ತು ವರ್ಷದಿಂದ ಪಕ್ಷಕ್ಕಾಗಿ ಬಾವುಟ ಕಟ್ಟಿದೀವಿ ಫ್ಲೆಕ್ಸ್ ಹಾಕಿದ್ದೀವಿ ಕೆಲಸ ಮಾಡಿದೀವಿ ಕಟೌಟ್ ನಿಲ್ಸಿದ್ದೀವಿ ಯಾರಿಗೆ ಕಡಿಮೆ ಇದ್ದೀವಿ ಹದಿನೈದು ಸಾವಿರ ಓಟಿರುವಂಥ ಒಕ್ಕಲಿಗೆ ಒಕ್ಕಲಿಗ ಓಟ್ ಇರುವಂತಹ ಸಿಟಿ ರವಿಯನ್ನು ನಾಕ್ಸರ್ ದಿನ ಗೆಲ್ಸ್ಕೊ ಬಂದವ್ರೆ ಜನರು ನಲವತ್ತೈದು ಸಾವಿರ ಓಟ್ ಐತಿ ಹೆಚ್ಚು ಕಡಿಮೆ ಲಿಂಗಾಯತರಿಗೆ ಹಿಂಗಂತ ಹೇಳ್ತಿರೋರು ಹೆಚ್ ಡಿ ತಮ್ಮಯ್ಯ ವಿಧಾನಸಭಾ ಚುನಾವಣೆಗೆ ಆ ಆಕಾಂಕ್ಷ ನಮ್ಮ ಪಕ್ಷದ ಚೌಕಟ್ಟು ನಮ್ಮ ಜಿಲ್ಲಾಧ್ಯಕ್ಷತಕ್ಕಂ ಕಲ್ಮಡಪ್ಪನವರು ನಗರಾಧ್ಯಕ್ಷ ಇರ್ತಕ್ಕ ಮಧು ಕುಮಾರ್ ರಾಜ ಗಮನಕ್ಕೆ ತರಬೇಕು ಅಂತೇಳಿ ನಿಮ್ಮೆಲ್ಲರ ಒತ್ತಾಸೆ ಅಂತೆ ಕಾರ್ಯಕರ್ತರ ಒತ್ತಾಸೆ ಅಂತೆ ಅವ್ರ ಗಮನಕ್ಕೆ ತಂದಿದ್ದೀನಿ ಹೌದು ವೀಕ್ಷಕರೇ ಹಿಂದಿನ ಸರ್ವೆ ಡಿಸೆಂಬರ್ ತಿಂಗಳ ಸರ್ವೆಯಲ್ಲಿ ನಾವೊಂದು ಮಾತನ್ನು ಹೇಳಿದ್ವಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿಟಿ ರವಿ ಅವರನ್ನು ಸೋಲಿಸೋದು ಕಷ್ಟ ಆದರೆ ಅಸಾಧ್ಯ ಅಲ್ಲ ಅದಕ್ಕೆ ಕಾಂಗ್ರೆಸ್ನ ಒಂದಷ್ಟು ಜನ ಎಲ್ಲರೂ ಒಟ್ಟಾಗಿ ದುಡಿಬೇಕು ಲಿಂಗಾಯತ ಮತ ಒಟ್ಟಾಗಿ ಕೆಲಸ ಮಾಡಬೇಕು ಅದೇ ಕಾರಣಕ್ಕಾಗಿ ಸಿ ಟಿ ರವಿ ಅವರ ಆಪ್ತರೊಬ್ಬರಿಗೆ ಕಾಂಗ್ರೆಸ್ ಗಾಳ ಆಗ್ತಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ವಿ ಎಸ್ ಆ ಗಾಳ ಯಾರು ಅಲ್ಲ ಇದೇ ಹೆಚ್ ಡಿ ಅವರು ಹೆಚ್ ಡಿ ತಮ್ಮಯ್ಯ ಅವರು ಇದೀಗ ಸಿ ಟಿ ರವಿ ವಿರುದ್ಧವೇ ತಟ್ಟಿದ್ದಾರೆ ನಾನು ಕೂಡ ಪಕ್ಷಕ್ಕಾಗಿ ದುಡ್ದಿದ್ದೀನಿ ಯಾಕೆ ಒಕ್ಕಲಿಗರು ಮಾತ್ರ ಹೈಕಮಾಂಡ್ ಮನೆ ಹಾಕುತ್ತಾ ಒಕ್ಕಲಿ ಲಿಂಗಾಯತರಿಗೆ ಅವಕಾಶ ಇಲ್ವಾ ಲಿಂಗಾಯತರ ಓಟ್ ಹೆಚ್ಚು ಕಡಿಮೆ ನಲವತ್ತೈದು ಸಾವಿರ ಇದೆ ಚಿಕ್ಕಮಗ್ಳೂರಲ್ಲಿ ನಾನು ಕೂಡ ಪಕ್ಷಕ್ಕಾಗಿ ದುಡ್ದಿದ್ದೀನಿ ಒಂದು ಅವಕಾಶ ಕೊಡಿ ನೇರವಾಗಿ ಮೆರವಣಿಗೆ ಮೂಲಕ ಬಂದು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಹಂಗನ್ಬಿಟ್ಟು ಜಿಲ್ಲಾಧ್ಯಕ್ಷರು ಅದೇನು ತಳ್ಳಿ ಹಾಕಿಲ್ಲ ನಮ್ಮಲ್ಲಿ ಅರ್ಜಿ ಸ್ವೀಕರಿಸುವಂತಹ ಯಾವುದೇ ರೀತಿಯ ಒಂದು ಫಾರ್ಮಲಿಟೀಸ್ ಇಲ್ಲ ಅದು ಬೇರೆ ಪಕ್ಷದಲ್ಲಿದೆ ಆದರೆ ಪ ಈ ಒಂದು ವಿಚಾರವನ್ನು ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಸಿಟಿ ರವಿ ಜೊತೆಯಲ್ಲೇ ಇದ್ದು ಸಿ ಟಿ ರವಿ ಜೊತೆಯಲ್ಲೇ ರಾಜಕೀಯದ ಕಾಗುಣಿತವನ್ನು ಕಲಿತು ಇದೀಗ ಸಿ ಟಿ ರವಿ ವಿರುದ್ಧವೇ ಹೆಚ್ ಡಿ ತಮ್ಮಯ್ಯ ಅವರು ತೊಡೆತಟ್ಟಿದ್ದಾರೆ ನಾನು ಕೂಡ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಇದೇ ಪ್ರಶ್ನೆಯನ್ನು ಸಿಟಿ ಅವರಿಗೆ ಕೂಡ ಪತ್ರಕರ್ತರು ಕೇಳಿದ್ದಾರೆ ಈ ರೀತಿ ಆಲ್ರೆಡಿ ನಾಲ್ಕು ಸಲ ಗೆದ್ದಿದ್ದೀರಾ ಅದಲ್ಲದೆ ಸೆಂಟ್ರಲಲ್ಲಿ ಬೇರೆ ಕೆಲಸ ಮಾಡೋಕೆ ಶುರು ಮಾಡಿದಿರಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗ್ತಿದ್ದೀರ ಆಗಿದ್ದೀರಾ ಹಿಂಗಾಗ್ಬಿಟ್ಟು ಬೇರೆಯವ್ರಿಗೆ ಬಂದರೆ ಅವಕಾಶ ಕೊಡ್ತೀರಾ ಏ ಪಕ್ಷ ಯಾರಿಗೆ ಹೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳಲೇಬೇಕು ಇಲ್ಲ 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 ಬೇಕು ಅಂತ ಬಹಿರಂಗವಾಗಿ ಹೇಳೋಕಾಯ್ತದ ಹಂಗನ್ಬಿಟ್ಟು ಸಿಟಿ ಅವರು ಹೇಳೋರೆ ಮೂಲಗಳ ಪ್ರಕಾರ ಮೂಲಗಳ ಪ್ರಕಾರ ಚಿಕ್ಕಮಗಳೂರು ಬಿ ಜೆ ಪಿಯಲ್ಲಿ ಉಲ್ಬಣಿಸಿರುವಂಥ ಬಣ ಬಡಿದಾಟ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಮತ್ತು ಹೈಕಮಾಂಡ್ಗೆ ಕೂಡ ತಲುಪಿದೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಸಿ ಟಿ ಅವರನ್ನು ಜಿ ಕೇವಲ ಚಿಕ್ಕಮಗಳೂರು ನಗರದಲ್ಲಷ್ಟೇ ಅಲ್ಲ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸುವ ಹೊಣೆಗಾರಿಕೆಯನ್ನು ಕೊಟ್ಟು ಹೊಸಬರಿಗೆ ಅವಕಾಶವನ್ನು ಕೊಟ್ಟು ಈ ಬಾರಿ ಆ ನಂತರದಲ್ಲಿ ಸಿ ಟಿ ರವಿಯವರನ್ನು ನೇರವಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋಕೆ ಹೇಳಿದ್ದಾರೆ ಅಂತೆ ಸ್ಪಷ್ಟ ಮಾಹಿತಿ ಇಲ್ಲ ಯಾಕೆಂದರೆ ಸಿಟಿ ರವಿಯವರ ವಿರುದ್ಧ ಬಂಡಾಯ ಶುರುವಾಗಿದೆ ಸಿ ಟಿ ರವಿ ಜೊತೆಯಲ್ಲಿದ್ದ ಹೆಚ್ ಡಿ ತಮ್ಮಯ್ಯ ಅವರು ಟಿಕೆಟ್ ಕೇಳೋರೆ ಮತ್ತೊಂದು ಕಡೆ ಸಿ ಟಿ ರವಿ ಯಾರಿಗಾರು ಕೊಡಲಿ ಪಕ್ಷಕ್ಕಾಗಿ ದುಡಿಯೋದಷ್ಟೇ ನಾನು ಬಿ ಜೆ ಪಿಯ ಕಟ್ಟಾಳು ಬಿ ಜೆ ಪಿಯ ಕಾರ್ಯಕರ್ತ ನಾನು ಬಿ ಜೆ ಪಿಗಾಗಿ ಕೆಲಸ ಮಾಡ್ತೀನಿ ಸಿ ಟಿ ರವಿ ಅವರು ಹೇಳ್ತಾರೆ ಇಲ್ಲ ನನಗೆ ಟಿಕೆಟ್ ಬೇಕು ನಾಲ್ಕು ಸಲ ಗೆದ್ಬಿಟ್ಟಿದ್ದೀನಿ ಐದನೇ ಸಲ ಗೆಲ್ಲಬೇಕು ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗ್ತದ ಮೀಡಿಯಾ ಮುಂದೆ ಹಂಗಾಗ್ಬಿಟ್ಟು ಈ ಎಲ್ಲ ಚರ್ಚೆಯನ್ನು ನೋಡಿದಾಗ ಸಿ ಟಿ ರವಿ ಸೈಲೆಂಟಾಗಿ ಹಿಂದೆ ಸರಿದು ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಇಲ್ಲಿ ಹೆಚ್ ಡಿ ತಮ್ಮಯ್ಯ ಅವರಾಗೇ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಅದಕ್ಕೆ ಅವರ ಹೆಸರನ್ನು ಹೇಳ್ತಾ ಇದ್ದೀವಿ ಬಿ ಜೆ ಪಿ ಬೇರೆಯವ್ರಿಗೂ ಅವಕಾಶವನ್ನು ಕೊಡ್ಬೋದು ಸಮರ್ಥ ನಾಯಕರಿಗೆ ಅವಕಾಶವನ್ನು ಕೊಡ್ಬೋದು ಗೊತ್ತಿಲ್ಲ ಆದರೆ ಸಿ ಟಿ ರವಿ ಅವರನ್ನು ಲೋಕಸಭೆಗೆ ಕಳಿಸೋ ಕೆಲಸ ನಡೀತಾ ಇದೆಯಾ ಇಂಥದ್ದೊಂದು ಚರ್ಚೆ ಬಿ ಜೆ ಪಿ ವಲಯದಲ್ಲಿ ಶುರುವಾಗಿದೆ ಮತ್ತೋ ಇಂಟ್ರೆಸ್ಟಿಂಗ್ ಅಂದರೆ ಹೆಚ್ ಡಿ ತಮ್ಮಯ್ಯ ಕಾಂಗ್ರೆಸ್ಗೆ ಹೋಗ್ತಾರೆ ಈ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಈಗಾಗಲೇ ನಾವು ಸರ್ವೆ ಸಂದರ್ಭದಲ್ಲಿ ಹೇಳಿದ್ವಿ ಕಾಂಗ್ರೆಸ್ ಸಿ ಟಿ ರವಿಯವರ ಆಪ್ತರೊಬ್ಬರಿಗೆ ಗಾಳ ಹಾಕಿದೆ ಎಸ್ ಆ ಗಾಳ ಹಾಕಿರೋದು ಹೆಚ್ಚಿಟ್ಟ ಮ್ಯ ಅದೇಂಗೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಹಾಂ ಬಿ ಜೆ ಪಿಲ್ಲಿ ಟಿಕೆಟ್ ಬೇಕು ಅಂದ್ಬಿಟ್ಟು ಎಲ್ಲ ಬ ಶಕ್ತಿ ಪ್ರದರ್ಶನ ಮಾಡೋರೆ ಅವ್ರನ್ನ ಎತ್ಕೊಂಡು ಜೈಕಾರ ಎಲ್ಲ ಹಾಕಾಗಿದೆ ಟಿಕೆಟ್ ಬೇಕು ನಾನು ಗೆಲ್ತೀನಿ ನಲ್ವತ್ತೈದು ಸಾವಿರ ಲಿಂಗಾಯತ ಓಟಿದೆ ಇದೆ ಅಂತ ಹೇಳೋರೆ ಅದೇಂಗೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅವ್ರಿಗೆ ಗೊತ್ತು ಸಿ ಟಿ ರವಿಯನ್ನು ಹೊರತುಪಡಿಸಿದ್ರೆ ಒಂದು ವೇಳೆ ಟಿಕೆಟ್ ಸಿಗೋದು ಕಷ್ಟ ಸಿಟಿ ರವಿ ಗೆಲ್ಲುವಿನ ಕುದುರೆ ಗೆಲ್ಲೋ ಕುದುರೆಗೆ ಬಾಜಿ ಕಟ್ಟೆ ಕಟ್ತಾರೆ ಹೀಗಾಗಿ ಸಿ ಟಿ ರವಿ ಜೊತೆ ನಿಜವಾಗ್ಲೂ ಹೈಕಮಾಂಡ್ ಲೋಕಸಭೆಗೆ ಸ್ಪರ್ಧಿಸಕ್ಕೆ ಹೇಳಿದೆಯೋ ಇಲ್ವೋ ಗೊತ್ತಿಲ್ಲ ಆ ಥರ ಚರ್ಚೆ ನಡೀತಾ ಇದೆ ಆದರೆ ಇದು ಅದು ಯಾಕೆ ಚರ್ಚೆ ಉಟ್ಕೊಂಡಿದ್ದಾರೆ ಸಿ ಟಿ ರವಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರೆ ಪಕ್ಷ ಹೇಳಿದ್ರೆ ಯಾರಿಗೋಸ್ಕರ ಬೇಕಾದ್ರೆ ಕೆಲಸ ಮಾಡ್ತೀನಿ ಅಂತ ಒಂದು ಮತ್ತೊಂದು ಕಡೆ ಆಲ್ರೆಡಿ ರಾಷ್ಟ್ರ ಮಟ್ಟದ ಬಿ ಜೆ ಪಿಯಲ್ಲಿ ಸಿ ಟಿ ರವಿ ಗುರುತಿಸ್ಕೊಂಡಿದ್ದಾರೆ ಈ ಎರಡು ಅಂಶಗಳು ಸಾಕು ಅವ್ರು ಲೋಕಸಭೆಗೆ ಸ್ಪರ್ಧಿಸಿದ್ರೆ ತಪ್ಪಿಲ್ಲ ಅಂತ ಹೇಳೋದಕ್ಕೆ ಮತ್ತೊಂದು ಕಡೆ ಹೆಚ್ ಡಿ ತಮ್ಮಯ್ಯ ಅವ್ರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ನೇರವಾಗಿ ಇಪ್ಪತ್ತು ವರ್ಷದಿಂದ ಬಿ ಜೆ ಪಿಗಾಗಿ ದುಡಿದ್ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಟಿಕೆಟ್ ಕೇಳಿದ್ರೆ ಬಿ ಜೆ ಪಿ ಅಂತ ತಿಳ್ಕೊತಾರೆ ಹಂಗಾಗ್ಬಿಟ್ಟು ನಾನು ಬಿ ಜೆ ಪಿಲಿ ಇದ್ದೀನಿ ನನಗೂ ಟಿಕೆಟ್ ಕೇಳಿ ಕೊಡಿ ಅಂತ ಫಸ್ಟ್ ಒಂದು ಒಂದು ಅಟೆಂಪ್ಟ್ ಮಾಡೋದು ಅದನ್ನ ಅವ್ರು ಮಾಡೋರೆ ಚಿಕ್ಕಮಂಗ್ಳೂರಲ್ಲಿ ಕೊಟ್ಟರೆ ವೆಲ್ಲೆನ್ಗುಟ್ಟು ಅರೆ ಕೊಡೋದು ಅಷ್ಟು ಸುಲಭ ಅಲ್ಲ ಇರೋವೇನೋ ಬೈಪಾಸ್ ಮಾಡಿಬಿಟ್ಟು ಕೊಡ್ದು ಒಂದು ವೇಳೆ ಹೈಕಮಾಂಡ್ ಇದ್ದಾನೆ ಬಿ ಒಂದು ಒಂದು ಬುಲಾವ್ ಬಂದು ಸೀಟಿರ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಎಲೆಕ್ಷನಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ರೆ ಹಿಂದೆ ಸರಿಬಹುದೇನೋ ಹಾಗೆ ಹೆಚ್ ಡಿ ಎ ಪ್ಲಸ್ ಬಿ ಯಾರು ಬೇಕಾದ್ರೂ ಇರ್ಬೋದು ಎ ಬಿ ಸಿಲಿ ಯಾರು ಬೇಕಾದ್ರೂ ಇರ್ಬೋದು ಹೀಗಾಗಿ ಹೆಚ್ ಡಿ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾತುಗಳಿದೆ ಏಕೆ ನೀವು ನಿಮ್ಮ ಪಕ್ಷದಲ್ಲಿ ಟಿಕೆಟ್ ಕೇಳಿ ಅಲ್ಲಿ ಖಂಡಿತವಲ್ಲಿ ಕೊಡೋಲ್ಲ ಆಮೇಲೆ ಬೇಕಾದ್ರೆ ನಮ್ಮ ಕಡೆಗೆ ಬನ್ನಿ ಹಂಗೆ ಅನ್ಬಿಟ್ಟು ನೀವೇ ಆಕಾಂಕ್ಷಿ ಅಂತ ಬರಬೇಡಿ ನೀವು ಬನ್ನಿ ಕಾಂಗ್ರೆಸ್ಗಾಗಿ ದುಡಿರಿ ನಿಮ್ಮ ಸಮುದಾಯದ ಅಂದರೆ ಲಿಂಗಾಯತ ಓಟ್ಗಳ ನಲವತ್ತೈದು ಸಾವಿರದಷ್ಟಿದೆ ಕಾಂಗ್ರೆಸ್ಗಾಗಿ ಕೆಲಸ ಮಾಡಿ ನಮ್ಮ ಉದ್ದೇಶ ಚಿಕ್ಕಮಗಳೂರಿನಲ್ಲಿ ಬಿ ಜೆ ಪಿಯನ್ನು ಸೋಲ್ಸೋದಾಗಿರಬೇಕು ಆ ನಂತರದಲ್ಲಿ ನಿಮ್ಮನ್ನು ಎಮ್ ಎಲ್ ಸಿ ಮಾಡ್ತೀವಿ ಅನ್ನೋ ಮಾತುಗಳು ಅನ್ನೋ ಭರವಸೆಗಳನ್ನು ಕೂಡ ಎಚ್ ಡಿ ತಮ್ಮಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಎನ್ನಲಾಗುತ್ತಿದೆ ಏನೇ ಆಗಲಿ ಈ ಬಾರಿ ಹೇಗಾದರೂ ಮಾಡಿ ಒಂದು ಸೀಟಿ ರವಿನ ಲೋಕಸಭೆ ಕಳಿಸ್ಬೇಕು ಇಲ್ಲ ಹೆಂಗಾರು ಮಾಡೋ ಸೀಟಿ ರವಿನ ಐದನೇ ಬಾರಿ ಗೆಲುವಿಗೆ ಬ್ರೇಕ್ ಹಾಕಬೇಕು ಇದು ಒಂದು ಕಡೆ ಕಾಂಗ್ರೆಸ್ ಲೆಕ್ಕಾಚಾರ ಹೀಗಾಗಿ ಎಚ್ ಡಿ ತಮ್ಮಯ್ಯ ಅವರನ್ನು ಕಾಂಗ್ರೆಸ್ ಏನಾರು ದಾಳವಾಗಿ ಬಳಸ್ಕೊಂಡಿದ್ಯಾ ಒಂದು ಚರ್ಚೆ ನಡೀತಾ ಇದೆ ಹೀಗಾಗಿ ಏಕಾಏಕಿ ಇಪ್ಪತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ದುಡ್ದಂಥ ಪಕ್ಷಕ್ಕಾಗಿ ಕೆಲಸ ಮಾಡಿದಂಥ ಎಚ್ ಡಿ ತಮ್ಮಯ್ಯ ಅವರು ಸಿ ಟಿ ರವಿ ವಿರುದ್ಧವೇ ತೊಡೆತಟ್ಟುತ್ತಾರೆ ಅಂದರೆ ಅಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ವೀಕ್ಷಕರೇ ನೀವು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಸಿ ಟಿ ಸತತವಾಗಿ ನಾಲ್ಕು ಬಾರಿ ಗೆದ್ದಿರುವಂಥ ಸಿ ಟಿ ರವಿಯವರೇ ಮತ್ತೆ ನಿಮ್ಮ ಬಿ ಜೆ ಪಿಯ ಅಭ್ಯರ್ಥಿ ಆಗಬೇಕಾ ಅಥವಾ ಈ ಬಾರಿ ಸಿಟಿ ರವಿಯ ಬದಲಾಗಿ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕಾ ಇಲ್ಲ ಬಿ ಜೆ ಪಿ ಸಾಕಾಗಿದೆ ಗುರು ಚಿಕ್ಕಮಗಳೂರಲ್ಲಿ ನಮಗೆ ಕಾಂಗ್ರೆಸ್ ಬಂದರೆ ಚೆನ್ನಾಗಿತ್ತು ಜೆ ಡಿ ಎಸ್ ಬಂದರೆ ಚೆನ್ನಾಗಿತ್ತು ನಮಗೂ ಬದಲಾವಣೆ ಬೇಕು ಆದರೆ ಸೂಕ್ತ ಕ್ಯಾಂಡಿಡೇಟ್ಗಳು ಸಿಕ್ತಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನ ಏನಾದರೂ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಅನ್ನೋದನ್ನು ತಿಳಿಸಿ ಧನ್ಯವಾದಗಳು